ಸುರಿದ ಭಾರೀ ಮಳೆಗೆ ಮೊರಪದ ಅಂಬೇಡ್ಕರ್ ಕಾಲೋನಿಯು ಕೆಸರುಮಯವಾಗಿದ್ದು ಹಳ್ಳದ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾತ್ರಿ ಇಡೀ ಹಲವಾರು ಕುಟುಂಬಗಳು ದೇವಸ್ಥಾನದಲ್ಲಿ ನೆಲೆಸಿದ್ದವು. ಮುಂಜಾನೆಯಾಗುತ್ತಿದ್ದಂತೆ ಅಂಬೇಡ್ಕರ್ ಕಾಲೋನಿ ಮಹಿಳೆಯರು ಮತ್ತು ಮುಖಂಡರು ಅಂಬೇಡ್ಕರ್ ಭಾವಚಿತ್ರವಿಟ್ಟು ಪ್ರತಿಭಟನೆ ನಡೆಸಿದರು. ಈ ಹಿಂದಿನಿಂದಲೂ ನಮಗೆ ಹಳ್ಳದ ನೀರಿನಿಂದ ತೊಂದರೆಯಾಗುತ್ತಿದೆ ಮತ್ತು ನಮಗೆ ರುದ್ರ ಭೂಮಿಯೂ ಇಲ್ಲ ಎಂದು ಸಾಕಷ್ಟು ಸಾರಿ ತಾಲೂಕಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಯಾವುದೇ ಅಧಿಕಾರಿಗಳು ಇದುವರೆಗೆ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ. ಆದ ಕಾರಣ ನಮಗೆ ಪ್ರತಿಭಟನೆ ಅನಿವಾರ್ಯ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಧಾರವಾಡ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ಮನಗುಳಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಿರೀಶ್ ಮಾಸ್ತಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಮಧುಮತಿ, ರಾಯನ್ ಗೌಡ್, ಮಹಾಂತೇಶ್ ಹಂಚನಾಳ್, ಗ್ರಾಮದ ಮುಖಂಡರಾದ ಮಕ್ತುಮ್ ಸಾಬ್ ಬುಲ್ಲಾ, ರವಿ ಕಗದಾಳ್ ಉಪಸ್ಥಿತರಿದ್ದರು. ಕ್ಷೇತ್ರದ ಮಾಜಿ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಗ್ರಾಮಕ್ಕೆ ಆಗಮಿಸಿ ಪ್ರತಿಭಟನೆಗೆ ಸಾಥ್ ನೀಡಿದರು. ತದನಂತರ ತಾಲೂಕಾ ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್, ಪಿಎಸ್ಐ ಜಕ್ಲಿ, ತಾಲೂಕಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾಂಬಳೆ, ಉಪ ತಹಸೀಲ್ದಾರ್ ಸರ್ದಾರ್ ಬಾಯಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾಂಬಳೆ, ಉಪ ತಹಸೀಲ್ದಾರ್ ಸರ್ದಾರ್ ಬಾಯಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೀರಣ್ಣ ತಗ್ಗಿ, ಪ್ರಶಾಂತ್ ಬಿಳಿ ಬಂಟರ್, ಕಂದಾಯ ನಿರೀಕ್ಷಕ ಟಿಆರ್ ಕೋಟೆ, ಗ್ರಾಮ ಲೆಕ್ಕಾಧಿಕಾರಿ ಆರ್ಪಿ ಗೋನಾಳ್ ಸೇರಿ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು. ತಹಸೀಲ್ದಾರ್ ಅನಿಲ್ ಬಡಿಗೇರ್ ಮಾತನಾಡಿ, ನಿಮ್ಮ ಬೇಡಿಕೆಗಳನ್ನ ಆಲಿಸಿದ್ದೇನೆ, ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ರು. ವರದಿಗಾರ ಶಿವಾನಂದ್ ತಡ್ಕೋಡ್, ಕಿಷ್ಕಿಂದ ಟಿವಿ, ನಫಲ್ಗುಂದ. ಪ್ರತಿ ವರ್ಷ ಈಗ ನೋಡ್ರಿ, ಈಗ ಏನು ಪ್ರೊಸೀಜರ್ ಹೆಂಗೈತಂತಂದ್ರೆ, ಅದು ಇಲ್ಲಿ ಎಷ್ಟು ಮನೆ ಇದಾವೆ ಎಲ್ಲರೂ ಕೂಡಿ ಅವರು ಪಂಚಾಯತಿಗೆ ನೀವು ಒಂದು ಮನೆ ಕೊಡ್ತಾರೆ, ಹಂಗ ಪ್ರೊಸೀಜರ್ ಹೇಳಕ್ಕಂತ ನಾನು ಒಂದು ಮನೆ ನನಗೆಲ್ಲ ಚೆಕ್ ಮಾಡ್ಬೇಕು ಅಂತ ಹೇಳಿ ನೀವು ಕೊಟ್ಟಿರಲ್ಲ. ಪಿ ಡಿ ಓರ್ ಇದ್ದವರು ಆ ಲಿಸ್ಟ್ ಮಾಡ್ಬೇಕು, ನಿಮ್ಮ ಪಂಚಾಯತಿ ಲಿಸ್ಟ್ ಮಾಡಿ ಎಷ್ಟು ಜನ ಸ್ಥಳಾಂತರಕ್ಕೆ ಹೋಗ್ತಾರೆ, ಕೆಲವೊಬ್ರು ಇಲ್ಲನೂ ಅನ್ಬೋದಲ್ಲ, ಅದಕ್ಕೆ ಎಷ್ಟು ಜನ ಸ್ಥಳಾಂತರಕ್ಕೆ ಹೋಗ್ತಾರೆ.